ಮುಂದಿನ ಕ್ಷೇತ್ರ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ. ಕೆಆರ್ಪುರಂನಲ್ಲಿ ಬೈರತಿ ಬಸವರಾಜ್ ಸಿಟಿಂಗ್ ಎಂಎಲ್ಎ ಜೊತೆಗೆ ಹಾಲಿ ಮಂತ್ರಿ ಕೂಡ ಹೌದು, ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಬಟ್ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದು ತುಂಬಾ ಗೊಂದಲ ಇದೆ. ನಂದೀಶ್ ರೆಡ್ಡಿಗೆ ಬರ್ತಾರೆ, ಅವ್ರು ಟಿಕೆಟ್ ಕೊಡಬೇಕು ಅನ್ಕೊಂಡಿದ್ರು, ಬಟ್ ಅದು ಸಫಲವನ್ನ ಕೊಡ್ಲಿಲ್ಲ, ಸಕ್ಸಸ್ ಆಗಿಲ್ಲ ಕಾಂಗ್ರೆಸ್ಗೆ. ಯಾಕೆ ಬಂದಿಲ್ಲ ಅವ್ರು ಇಲ್ಲಿಗೆ? ಏನೋ ಕೊನೆ ಕ್ಷಣದಲ್ಲಿ ಬಿ ಎಲ್ ಸಂತೋಷ್ ಮಾತಾಡಿ ಅವ್ರಿಗೆ ಮನವೊಲಿಸಿದ್ದಾರೆ ಅನ್ನೋ ಒಂದು ಚರ್ಚೆ. ಬೇರೆ ಏನೋ ಪೊಸಿಷನ್ ಕೊಡ್ತೀವಿ, ಹೆಂಗಿದ್ರು ಹೋಗಿ ಗೆಲ್ಲಕ್ಕಾಗಲ್ಲ, ಬೈರತಿ ಬಸವರಾಜ್ ವಿರುದ್ಧ ಯಾಕೆ ಹೋಗ್ತೀರಾ, ಸುಮ್ಮನೆ ಓಟ್ಸ್ ಬಿಟ್ಟಾಗುತ್ತೆ, ಗೆಲ್ಲಲ್ಲ, ಆ ಸಾಮರ್ಥ್ಯ ಬೈರತಿ ಬಸವರಾಜ್ ಬಂದ್ಬಿಟ್ಟಿದೆ, ಅಲ್ಲಿ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ, ವೇಟ್ ಮಾಡಿ ಅಂತ ಕೂರ್ಸ್ಕೊಂಡಿದ್ದಾರೆ ನಂದೀಶ್ ರೆಡ್ಡಿನ. ಸೊ ಕಾಂಗ್ರೆಸ್ ಬರುವಂತ ಯಾವುದೇ ಸಾಧ್ಯತೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ತುಂಬಾ ಜನ ನಾವು 4 ತಿಂಗಳು ಸರ್ವೆ ಮಾಡಿದ್ವಲ್ಲ, ಅಲ್ಲಿ ಅಭ್ಯರ್ಥಿಗಳು ನಾವು ಹುಡುಕ್ತಿವಿ, ಕಾಂಗ್ರೆಸ್ ಅವ್ರಿಗೂ ಸಿಗ್ತಿಲ್ಲ ಅಭ್ಯರ್ಥಿಗಳು. ತುಂಬಾ ಜನ ಹೆಸರಿಕೆ ಬರ್ತಿದೆ, ನಾರಾಯಣ ಸ್ವಾಮಿ, ಗೋಪಾಲು, ಮೋಹನ್ ಬಾಬು, ಈ ತರ ಹೆಸರೆಲ್ಲ ಇದೆ, ಬಟ್ ನಾಟ್ ಶೋರ್ ಯಾರಿಗೆ ಅಂತ. ಜೆಡಿಎಸ್ಗೆ ಅಷ್ಟೇನಲ್ಲಿ ಇಲ್ಲ, ಬೈರತಿ ಬಸವರಾಜ್ ತನ್ನ ಗ್ರಿಪ್ ಅನ್ನು ಇಟ್ಕೊಂಡವ್ರೆ. ಸೊ ಒಂದ್ ಸೈಡ್ ತರ ಇದೆ ಸದ್ಯಕ್ಕೆ, ಈ ಮಟ್ಟಿಗೆ ಬೈರತಿ ಬಸವರಾಜ್ ಮುನ್ನಡೆ ಸಾಧಿಸಿದಾರೆ ಅಲ್ಲಿ ಕೆಆರ್ಪುರಂ ಅಲ್ಲಿ. ಬಟ್ ನೋಡ್ಬೇಕು, ಕಾಂಗ್ರೆಸ್ ಅಚ್ಚರಿಯ ಅಭ್ಯರ್ಥಿ ಅದ್ರ ಆಗ್ಬಿಟ್ರೆ ಏನ್ ಮಾಡೋದು. ಅವ್ರೆ ಏನ್ ಅಚ್ಚರಿಯ ಅಭ್ಯರ್ಥಿ, ಇಲ್ಲೇ ಸಿದ್ದರಾಮಯ್ಯ ಡಿಕೆ ಕಿತ್ತಾಡ್ಕೊಂಡಿದ್ದಾರೆ, ಇಲ್ಲಿ ಏನ್ ಅಭ್ಯರ್ಥಿ ಆಗ್ತಾರೆ ಗೊತ್ತಾಗ. ಬಟ್ ನಾರಾಯಣ ಸ್ವಾಮಿ XMLC ಅವ್ರಿಗಾದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.